ಸ್ನೇಹಿತರೆ, ನೀವು ಸಾಕಕ್ಕೆ ಅಂತ 5 ಅಥವಾ 10 ಕುರಿಮರಿಗಳು ಅಥವಾ ಟಗರು ಮರಿಗಳನ್ನ ತಗೊಂಡು ಮೇಯಿಸ್ತೀರಾ, ಹೊರಗಡೆ ಬಿಡ್ತಾರೆ ಮರಿಗಳನ್ನ. ಹೊರಗಡೆ ಬಿಟ್ಟಾಗ ಏನಾಗುತ್ತೆ ಅಂದರೆ ಮರಿಗಳಿಗೆ ಉಣ್ಣೆ ಹತ್ತುತ್ತವೆ. ಉಣ್ಣೆ, ಕಸ, ಕಡ್ಡಿ ಮತ್ತು ಅಂಟ್ಲುಪುರಿಕೆ ಅಂತ ಎಲ್ಲ ಮರಿಗಳಿಗೆ ಎತ್ಕೊಂಡು ಏನಾಗುತ್ತೆ ಅಂದರೆ ಮರಿಗಳಿಗೆ ಕಿರಿಕಿರಿ ಆಗ್ತಾ ಇರುತ್ತೆ, ಮಲ್ಕೊಳ್ಳಲ್ಲ, ಸರಿಗೆ ತಿನ್ನಲ್ಲ, ಕೆದರ್ತಾನೇ ಇರ್ತವೆ. ಅವಾಗ ಏನು ಮಾಡ್ಬೇಕಂತಂದರೆ ಈ ಥರ ಒಂದು ಬಾಚಣಿಗೆ ತೊಗೋಬೇಕು ನೀವು. 30 ರೂಪಾಯಿ ಇದೆ ಬಾಚಣಿಗೆ. ಈ ಥರ ಒಂದು ಬಾಚಣಿಗೆ ತೊಗೊಂಡ್ರೆ ದೊಡ್ಡ ಅಲ್ಲಿನ ಬಾಚಣಿಗೆ ತೊಗೋಬೇಕು. ಈ ಬಾಚಣಿಗೆ ತೊಗೊಂಡು ನೀವು ಮರಿಗಳಿಗೆ ಬಾಚಬೇಕು. ವಾರಕ್ಕೆ 2 ಸರಿ ಅಥವಾ 3 ಸರಿ ಈ ಥರ ಬಾಚ್ತಾ ಇದ್ರೆ ಏನಾಗುತ್ತೆ ಅಂತಂದರೆ ಅದರಲ್ಲಿರೋ ಅಂಟ್ಲುಪುರಿಕೆ, ನಿರ್ಜೀವ ಕೂದಲುಗಳು ಏನಿರುತ್ತೆ ಎಲ್ಲ ಉದುರೋಗ್ತವೆ. ಉದುರೋದ್ರೆ ಮರಿಗಳು ಫ್ರೀ ಆಗ್ತವೆ, ಫ್ರೀಯಾಗಿ ಚೆನ್ನಾಗಿ ಮೇಯ್ತವೆ, ಚೆನ್ನಾಗಿ ಮಕ್ಕೊಂತವೆ, ಅದಕ್ಕೆ ಕೆದರೋದಿಲ್ಲ, ಚೆನ್ನಾಗಿ ಮೇಯ್ತವೆ. ಈಗ ಮರಿಗಳು ಮೇಯ್ದಿದ್ದೆಲ್ಲ ಉಣ್ಣುಗಳೇ ತಿಂದುಬಿಟ್ರೆ ಆ ಮರಿಗಳಿಗೆ ಮರಿ ದಪ್ಪ ಆಗಲ್ಲ, ಬೆಳೆಯಲ್ಲ, ಏಳಿಗೆ ಆಗಲ್ಲ ಮರಿಗಳು. ಅದಕ್ಕೋಸ್ಕರ ಚೆನ್ನಾಗಿ ಮೇಯ್ಬೇಕಂತಂದರೆ ಮರಿಗಳು ಆ ಥರ ಬಾಚಣಿಕೆ ಮೇಂಟೈನ್ ಮಾಡ್ಬೇಕು. ನೀವು ಈ ಥರ ಬಾಚ್ತಾ ಇದ್ದರೆ ಏನಾಗಲ್ಲ, ಕೂದಲು ಉದುರೋಗ್ತವೆ, ನೀಟ್ ಆಗ್ತವೆ. ಸ್ವಲ್ಪ ಸ್ವಲ್ಪ ಅವಾಗ ನೀವು ಫ್ರೀದ ಬಾಚ್ತಾ ಇರಬೇಕು. ಉಣ್ಣೆ ಆಗ್ಬಾರ್ದು ಮೇನು ಮರಿಗಳಿಗೆ, ಉಣ್ಣೆ ಒಂದು ಪ್ರಾಬ್ಲಮ್ಮು. ಈ ಥರ ಬಾಚ್ತಿದ್ರೆ ಉಣ್ಣೆ ಕೂಡ ಉದುರೋಗ್ತವೆ. ಆಮೇಲೆ ನಿಮ್ಮ ಮನೆಗಳ ಹತ್ರ ನೀರು ಬರ್ತವೆ ಅಂತಂದರೆ ತಿಂಗಳಿಗೆ ಒಂದ್ಸಲ ಮರಿಗಳಿಗೆ ಸಾಧ್ಯ ಆದರೆ ಸ್ನಾನ ಮಾಡಿಸಿ. ಸ್ನಾನ ಮಾಡಿಸಿದ್ರೆ ಏನಾಗುತ್ತೆ, ಮರಿಗಳು ಮಿಂಚು ಬರ್ತವೆ, ಕಲರ್ ಬರ್ತವೆ, ಚೆನ್ನಾಗಿರ್ತವೆ ನೋಡೋಕೆ ಮರಿಗಳು. ಈ ಥರ ಮಾಡ್ಬೇಕಂತಂದರೆ ನಿಮಗೆ 5 ರಿಂದ 10 ಮರಿಗಳಿದ್ರೆ ಮಾತ್ರ ಈ ಥರ ಮೇಂಟೈನ್ ಮಾಡೋಕ್ಕೆ ಸಾಧ್ಯ. ನೀವು ಒಂದು 20 ಮರಿ 25 ಮರಿ ಇದ್ದರೆ ಈ ಥರ ಮೇಂಟೈನ್ ಮಾಡೋಕ್ಕಾಗಲ್ಲ. ಈ ಥರ ಕಡಿಮೆ ಮರಿ ಇರೋರು ಈ ಥರ ಮಾಡ್ಬೋದು. ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ನಿಮ್ಮ ಟಗರುಗಳು ಜಾಸ್ತಿ ತೂಕ ಬರಬೇಕು, ಬೇಗ ಬೆಳವಣಿಗೆ ಬರಬೇಕಂದ್ರೆ ಅವು ಚೆನ್ನಾಗಿ ಮೇಯ್ಬೇಕು. ಅವು ಚೆನ್ನಾಗಿ ಮೇಯ್ಬೇಕಂದ್ರೆ ಈ ಥರ ಆರೈಕೆ ಮಾಡಬೇಕು. ಈ ಥರ ಮಾಡಿದ್ರೆ ಮರಿಗಳಿಗೆ ನೀವು ಅಭ್ಯಾಸ ಆಗ್ತವೆ, ನಿಮ್ಮ ಮಾತು ಕೇಳ್ತವೆ. ಓಸ್ ಹೋದ್ಮಕ್ಕೆ ಏನು ಮಾಡ್ತೀವಿ, ತಗ್ದು ದಾನಿ ಕಳ್ಸಿ ಕಟ್ಕೋಸ್ ಅಂತ ಎಲ್ಲ ಬಾ ಚೈಬೇಸ್ ಮಾಡ್ಕೊಂಬಿಟ್ಟು ನೋವು ಬಾ ಹಂಗೆ ಹೋಗ್ಬೇಕು ಅಂತ ಯಾರು